ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತುಮಕೂರಿನಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು. ಕಾಂಗ್ರೆಸ್ ಆಡಳಿತದ ವೈಖರಿಯನ್ನು ಟೀಕಿಸಿದ ಮೋದಿ, ನದಿಗಳ ಜೋಡಣೆಗೆ ಆದ್ಯತೆ ನೀಡುವುದಾಗಿ ಹೇಳಿ ಹೇಮಾವತಿ ನೇತ್ರಾವತಿ ನದಿಗಳ ಜೋಡಣೆ ಯೋಜನೆಗೆ ಭರವಸೆ ನೀಡಿದರು. ಇಂದಿರಾಗಾಂಧಿ ಕಾಲದಿಂದಲೂ ಕಾಂಗ್ರೆಸ್ ಸರ್ಕಾರ ಬಡವರ ಜಪ ಮಾಡಿಕೊಂಡು ಬಂದಿದೆ. ಆದರೆ ಬಡವರಿಗೆ ನೆರವಾಗಲಿಲ್ಲ. ಕಾಂಗ್ರೆಸ್ ಸರ್ಕಾರ ಬಡವರಿಗೆ ರೈತರಿಗೆ ನೆರವಾಗಿದ್ದರೆ ಪರಿಸ್ಥಿತಿ ಹೀಗೆ ಇರುತ್ತಿರಲಿಲ್ಲ. ಬಡವರ ಹೆಸರಿನಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ತಿಜೋರಿ ತುಂಬಿಸಿಕೊಂಡರು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟೀಕಿಸಿದರು. ತುಮಕೂರಿನ ಮಹಾತ್ಮಗಾಂಧಿ ಕ್ರೀಡಾಂಗಣದಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಮೋದಿ, ವಾಜಪೇಯಿರವರ ಕನಸಿನ ನದಿಗಳ ಜೋಡಣೆಗೆ ಬಿಜೆಪಿ ಸರ್ಕಾರ ಆದ್ಯತೆ ನೀಡುತ್ತದೆ. ಈ ಭಾಗದಲ್ಲಿ ಹೇಮಾವತಿ ನೇತ್ರಾವತಿ ನದಿಗಳ ಜೋಡಣೆ ಮಾಡಿ ಎಂದು ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಮಹತ್ತರ ಯೋಜನೆಗೆ ಪ್ರಥಮ ಆದ್ಯತೆ ನೀಡಲಾಗುವುದು ಎಂದರು. ಬಡವರು ಬಡತನದ ಜಪ ಮಾಡಿಕೊಂಡು ಅಧಿಕಾರ ಹಿಡಿಯುತ್ತಿದ್ದ ಕಾಂಗ್ರೆಸ್ ಬಡ ಕುಟುಂಬದವ ಒಬ್ಬ ಪ್ರಧಾನಿಯಾದ ಮೇಲೆ ಆ ಜಪ ನಿಲ್ಲಿಸಿದೆ. ಬಡತನದ ಹೆಸರಿನಲ್ಲಿ ಅಧಿಕಾರ ಹಿಡಿಯುತ್ತಿದ್ದ ಕಾಂಗ್ರೆಸ್ ನಾಯಕರು ನಂತರ ಮಾಯವಾಗುತ್ತಿದ್ದರು. ಹೀಗಾಗಿ ಬಡವರು ಬಡವರಾಗಿಯೇ ಉಳಿದಿದ್ದಾರೆ ಎಂದರು. 2014 ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ನರೇಂದ್ರ ಮೋದಿ ಪ್ರಧಾನಿಯಾದರೆ ತಾವು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದ್ರು. ಆಗಲೇ ನಾನು ಹೇಳಿದ್ದೆ, ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ, ನೀವು 100 ಕಾಲ ಬಾಳಬೇಕು, ಸಮಾಜಕ್ಕೆ ಕೊಡುಗೆ ನೀಡಬೇಕು ಎಂದು ಹೇಳಿದ್ದೆ ಎಂದ ನರೇಂದ್ರ ಮೋದಿ, ಎಲ್ಲ ಸಮೀಕ್ಷೆಗಳ ಪ್ರಕಾರ ಜೆಡಿಎಸ್ 3 ಸ್ಥಾನದಲ್ಲಿದೆ, ಕಾಂಗ್ರೆಸ್ ಕೂಡ ಅಧಿಕಾರಕ್ಕೆ ಬರುವುದಿಲ್ಲ, ಕರ್ನಾಟಕದಲ್ಲಿ ಮುಂದಿನದು ಬಿಜೆಪಿ ಸರ್ಕಾರ ಎಂದು ಹೇಳಿದ್ರು. ಕಾಂಗ್ರೆಸ್ ಜೆಡಿಎಸ್ ಈ ಚುನಾವಣೆಯಲ್ಲಿ ಒಳ ಒಪ್ಪಂದ ಮಾಡಿಕೊಂಡಿವೆ. ತುಮಕೂರು ಜಿಲ್ಲೆ ಸೇರಿದಂತೆ ಅನುಕೂಲಕ್ಕೆ ತಕ್ಕಂತೆ ಉಸಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ಪಕ್ಷಗಳು ಮೈತ್ರಿ ಮಾಡಿಕೊಂಡಿವೆ. ಒಳ ಒಪ್ಪಂದದ ಬಗ್ಗೆ ಕಾಂಗ್ರೆಸ್ ನಾಯಕರು ಸ್ಪಷ್ಟಪಡಿಸಬೇಕು ಎಂದು ಮೋದಿ ಹೇಳಿದರು. ಭದ್ರಾ ಮೇಲ್ದಂಡೆ ಯೋಜನೆ, ಎತ್ತಿನಹೊಳೆ ಯೋಜನೆ ಯಾಕೆ ಅನುಷ್ಠಾನವಾಗಿಲ್ಲ? ಇಷ್ಟು ವರ್ಷ ಕಾಂಗ್ರೆಸ್ ನಾಯಕರು ಏನು ಮಾಡುತ್ತಿದ್ದರು? ಈ ಯೋಜನೆಗಳು ಇನ್ನೂ ನೇತಾಡುತ್ತಿವೆ, ದಾರಿ ತಪ್ಪಿವೆ ಎಂದು ಟೀಕಿಸಿದರು. ಕೇಂದ್ರ ಬಿಜೆಪಿ ಸರ್ಕಾರ ಸಣ್ಣ ನೀರಾವರಿ ತುಂತುರು ನೀರಾವರಿ ಯೋಜನೆಯಡಿ 23 ಹೆಕ್ಟೇರ್ ಭೂಮಿಗೆ ನೀರಿನ ಸೌಕರ್ಯ ನೀಡಿದೆ. ಪ್ರಕೃತಿ ವಿಕೋಪಕ್ಕಾಗಿ ರೈತರು ಬೆಳೆ ನಷ್ಟ ಅನುಭವಿಸಿ ಸಂಕಷ್ಟಕ್ಕೀಡಾದಾಗ ಸರ್ಕಾರಗಳು ನೆರವಿಗೆ ಬರಬೇಕು. ಆದರೆ ರೈತರಿಗೆ ಏನೇ ನಷ್ಟವಾದರೂ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ತಿಜೋರಿ ತುಂಬುತ್ತಿದ್ದಾರೆ. ಈವರೆಗಿನ ಸರ್ಕಾರಗಳು ನೆರವಿಗೆ ಬಂದಿದ್ದರೆ ರೈತರ ಪರಿಸ್ಥಿತಿ ಇಷ್ಟು ಹದಗೆಡುತ್ತಿರಲಿಲ್ಲ ಎಂದರು. ರಾಜ್ಯದಲ್ಲಿ 7 ನಗರಗಳನ್ನು ಸ್ಮಾರ್ಟ್ ಸಿಟಿ ಯೋಜನೆಗೆ ಸೇರಿಸಿ 836 ಕೋಟಿ ಹಣ ಬಿಡುಗಡೆ ಮಾಡಿದರೂ ಸರ್ಕಾರ ಖರ್ಚು ಮಾಡದೆ ಉಳಿಸಿದೆ. ಹೀಗಾಗಿ ಯೋಜನೆ ಫಲಪ್ರದವಾಗಲು ವಿಳಂಬವಾಗುತ್ತಿದೆ ಎಂದು ನರೇಂದ್ರ ಮೋದಿ ಹೇಳಿದರು. ರಾಜ್ಯದ ಉಜ್ವಲ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಮುಕ್ತಗೊಳಿಸಲು, ಸ್ವಚ್ಛ ಸುಂದರ ಸುರಕ್ಷಿತ ಸರ್ಕಾರ ನಿರ್ಮಿಸಲು ಬಿಜೆಪಿಯನ್ನ ಅಧಿಕಾರಕ್ಕೆ ತನ್ನಿ ಎಂದು ಕನ್ನಡದಲ್ಲಿ ಹೇಳಿ ನರೇಂದ್ರ ಮೋದಿ ಭಾಷಣ ಮುಗಿಸಿದರು. ತುಮಕೂರು ಮೇ ಇಸ್ ಬಾರ್ ಕರ್ನಾಟಕಕ್ಕೆ ಉಜ್ವಲ ಭವಿಷ್ಯಕ್ಕೆ ಲಿಯೆ ಕಾಂಗ್ರೆಸ್ ಪಾರ್ಟಿಗೂ ಸಜಾ ಕರ್ನ ಅನಿವಾರ್ಯ ಹೈ. ಇಡೀ ಕರ್ನಾಟಕದ ಪ್ರದೇಶಕ್ಕೆ ಈ ತುಮಕೂರಿನ ಪುಣ್ಯ ಭೂಮಿಯಿಂದ ನಾನು ಒಂದು ಮಾತನ್ನು ಕೇಳಿಕೊಳ್ಳಿಕ್ಕೆ ಬಯಸ್ತೇನೆ. ಈ ರಾಜ್ಯವನ್ನ ಸುಭಿಕ್ಷವಾಗಿಡಲಿಕ್ಕೆ ಕಾಂಗ್ರೆಸ್ಸಿನ ಎಲ್ಲ ಭ್ರಷ್ಟ ಆಡಳಿತದಿಂದ ಮುಕ್ತ ಮಾಡಬೇಕಾದರೆ ಬಿಜೆಪಿಯನ್ನು ಗೆಲ್ಲಿಸುವುದು ಒಂದೇ ಉಳ್ಕೊಂಡಿರೋ ಮಾರ್ಗ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧು ಭಗಿಣಿ, ಸ್ವಚ್ಛ ಸುಂದರ್ ಸುರಕ್ಷಿತ್ ಕರ್ನಾಟಕ ನಿರ್ಮಿಸೋಣ. ಬನ್ನಿ ಎಲ್ಲರೂ ಕೈಜೋಡಿಸಿ, ಸರ್ಕಾರ ಬದಲಿಸಿ ದೋನೋ ಮುಟ್ಟಿ ಬಂದ್ ಕರ್ಕೆ ಪೂರಿ ತಾಕತ್ ಸೆ ಬತಾಯಿಯೆ, ಸರ್ಕಾರ ಬದಲಿಸಿ. ಬಹುತ್ ಧನ್ಯವಾದ.
ಜಿಲ್ಲೆಯ ವಿವಿಧ ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳಾದ ಜಿಬಿ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಬಿಸಿ ನಾಗೇಶ್, ಜೆಸಿ ಮಾಧುಸ್ವಾಮಿ, ವೈಎಚುಚ್ಚಯ್ಯ, ಮಸಾಲೆ ಜಯರಾಮ್, ಕೃಷ್ಣಕುಮಾರ್, ಎಸ್ಆರ್ ಗೌಡ, ರಮೇಶ್ ರೆಡ್ಡಿ, ಬಲರಾಮ್ ಅಲ್ಲದೆ ಮಾಜಿ ಸಂಸದ ಜಿಎಸ್ ಬಸವರಾಜು, ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಶಿವಪ್ರಸಾದ್ ವೇದಿಕೆಯಲ್ಲಿದ್ದರು. ನರೇಂದ್ರ ಮೋದಿ ಅವರಿಗೆ ಮೈಸೂರು ಪೇಟ ತೊಡಿಸಿ ಗುಲಾಬಿ ಹಾರ ಹಾಕಿ ಬಿಜೆಪಿ ನಾಯಕರು ಗೌರವಿಸಿದರು. ಹೆಲಿಕಾಪ್ಟರ್ ಇಳಿದು ಬೆಳಗ್ಗೆ 11:15ಕ್ಕೆ ವೇದಿಕೆಗೆ ಬಂದ ಮೋದಿ ಸುಮಾರು 1 ಗಂಟೆ ಭಾಷಣ ಮಾಡಿ ನಿರ್ಗಮಿಸಿದರು. ಇದರ ಜೊತೆಗೆ ರಾಜ್ಯ ನಾಯಕರ್ಯಾರೂ ಹಾಜರು ಇರಲಿಲ್ಲ. ಕನ್ನಡದಲ್ಲಿ ಭಾಷಣ ಆರಂಭಿಸಿದ ಪ್ರಧಾನಿ ನರೇಂದ್ರ ಮೋದಿ ಸಮಾಜಕ್ಕೆ ನೆರವಾದ ಸಂತರು ಗಣ್ಯರನ್ನು ಸ್ಮರಿಸಿದರು. ಕಲ್ಪತರು ನಾಡಿನ ತುಮಕೂರು ಜನರಿಗೆ ನನ್ನ ನಮಸ್ಕಾರಗಳು. ನಡೆದಾಡುವ ದೇವರು ಸಿದ್ದಗಂಗಾ ಸ್ವಾಮೀಜಿಗಳಿಗೆ ಭಕ್ತಿಪೂರ್ವಕ ನಮನ. ಈ ಮಣ್ಣಿನಲ್ಲಿ ಜನಿಸಿದ ಎಲ್ಲ ಮಹನೀಯರಿಗೂ ನನ್ನ ಪ್ರಣಾಮಗಳು ಎಂದು ನರೇಂದ್ರ ಮೋದಿ ಕನ್ನಡದಲ್ಲಿ ಭಾಷಣ ಆರಂಭಿಸಿದರು. 2014 ಚುನಾವಣೆಯಲ್ಲಿ ಅನೇಕ ಬಾರಿ ಕರ್ನಾಟಕಕ್ಕೆ ಬಂದಿದ್ದೆ, ಆದರೆ ಈ ಬಾರಿ ಸಿಗುತ್ತಿರುವ ಉತ್ಸವ ಹಿಂದೆಂದೂ ಕಂಡಿರಲಿಲ್ಲ ಎಂದರು. ತುಮಕೂರು ಪುಣ್ಯಭೂಮಿಯಲ್ಲಿ ಜನಿಸಿದ ವಿಜ್ಞಾನಿ ಡಾ ರಾಜಾರಾಮಣ್ಣ, ಶಿಲ್ಪಿ ಜಕಣಾಚಾರಿ, ಡಾ ಗುಬ್ಬಿವೀರಣ್ಣ ಅವರಿಗೆ ಪ್ರಣಾಮಗಳು ಎಂದ ಮೋದಿ, ಈ ಭಾಗದ ಅನೇಕ ಸಂತರು ಧಾರ್ಮಿಕ ಕಾರ್ಯದ ಜೊತೆಗೆ ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ದಿಗೆ ನೆರವಾಗುತ್ತಿದ್ದಾರೆ, ಅವರಿಗೆಲ್ಲ ಗೌರವ ಪೂರ್ಣ ನಮನ ಎಂದರು. ಜನಸಂಘದಿಂದ ಆರಂಭಗೊಂಡು ಬಿಜೆಪಿ ಕಟ್ಟಿ ಬೆಳೆಸಿದ ಈ ಭಾಗದ ಮುಖಂಡರಾದ ಎಸ್ ಮಲ್ಲಿಕಾರ್ಜುನಯ್ಯ, ಜಿಎಂ ರಾಜಾಚಾರ್, ಕಾ ಬೋರಪ್ಪ ಅವರನ್ನ ಮೋದಿ ಸ್ಮರಿಸಿದರು. ಕಡಲೆಕಾಳು ನೆಲದ ಒಳಗೆ ಬೆಳೆಯಿತೋ ನೆಲದ ಮೇಲೆ ಬೆಳೆಯಿತೋ ಅಂತ ಗೊತ್ತಿಲ್ಲದವರು ರೈತರ ಜಪ ಮಾಡಲು ಹೊರಟಿದ್ದಾರೆ ಎಂದು ಮೋದಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಬಗ್ಗೆ ಗೇಲಿ ಮಾಡಿದರು. ಚುನಾವಣೆ ಹತ್ತಿರ ಬಂದಾಗ ಕಾಂಗ್ರೆಸ್ನವರಿಗೆ ರೈತರ ಸಾಲದ ನೆನಪಾಗುತ್ತದೆ. 70 ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ನವರು ರೈತರಿಗೆ ಕಿಂಚಿತಾದರೂ ಅನುಕೂಲ ನಡೆಸಿಕೊಟ್ಟಿದ್ದರೆ ಈ ಸ್ಥಿತಿ ಬರುತ್ತಿರಲಿಲ್ಲ. ಭೂಮಿಗೆ ಒಂದಿಷ್ಟು ನೀರು ಕೊಟ್ಟಿದ್ದರೆ ರೈತರು ಮಣ್ಣಿನಲ್ಲಿ ಚಿನ್ನ ತೆಗೆದು ತೋರಿಸುತ್ತಿದ್ದರು ಎಂದರು. ಹೆಣ್ಣುಮಗು ಹುಟ್ಟೇ ಇರುವುದಿಲ್ಲ, ಆದರೆ ಫೈಲ್ನಲ್ಲಿ ಹೆಣ್ಣುಮಗು ಹುಟ್ಟಿ ಬೆಳೆದು ಮದುವೆಯಾಗಿ ವಿಧವೆಯಾಗಿ ವಿಧವಾ ವೇತನ ಪಡೆಯುತ್ತಾಳೆ. ಇದು ಈವರೆಗಿನ ಕಾಂಗ್ರೆಸ್ ಆಡಳಿತದ ವೈಖರಿ ಎಂದು ಪ್ರಧಾನಿ ಮೋದಿ ವ್ಯಂಗ್ಯ ಮಾಡಿದರು. ಕಲ್ಪ ತರುನಾಡು ತುಮಕೂರಿನ ಜನತೆಗೆ ನನ್ನ ನಮಸ್ಕಾರಗಳು. ನಡೆದಾಡುವ ದೇವರು ಸಿದ್ಧಗಂಗಾ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ನಮನಗಳು. ಈ ಮಣ್ಣಿನಲ್ಲಿ ಜನಿಸಿದ್ದ ಎಲ್ಲ ಮಹನೀಯರಿಗೆ ನನ್ನ ಪ್ರಣಾಮಗಳು. ಬಂಧು ಭಗಿನಿ, ತುಮಕೂರು ಮೇ ಮುಜೆ ಪಹಲೆ ಭಿ ಆನೆ ಕಾ ಸೌಭಾಗ್ಯ ಮಿಲಾ. ಲೋಕಸಭಾಗೆ ಚುನಾವಕ್ಕೆ ಸಮಯ ಭಿ ಕರ್ನಾಟಕಕ್ಕೆ ಅನೇಕ ಸ್ಥಾನೋ ಪರ್ ಜಾನೆ ಕಾ ಸೌಭಾಗ್ಯ ಮಿಲಾ. ಲೇಕಿನ್ ಜೋ ದೃಶ್ಯ ಮೇನೆ 2014 ಲೋಕಸಭಾ ಮೇ ಚುನಾವ್ ಮೇ ನೀ ದೇಖಾ ಥಾ ಉಸ್ಸೆ ಭಿ ಅನೇಕ ಗುಣಾ ಉತ್ಸಾಹ, ಅನೇಕ ಗುಣಾ ಉಮಂಗ್ ಉತ್ಸಾಹ ಇಸ್ ಚುನಾವ್ ಮೇ ಕರ್ನಾಟಕ ಮೇ ಜಹಾ ಜಾತಾ ಹೂ ವಹಾ ದಿಖಾಯಿ ದೇತಾ ಹೈ. ಸಹೋದರ ಸಹೋದರಿಯರೇ, ನಾನು ಅನೇಕ ಸಲ ಕರ್ನಾಟಕದಲ್ಲಿ ಪ್ರವಾಸ ಮಾಡಿದ್ದೇನೆ. 2014 ಚುನಾವಣೆಯಲ್ಲಿಯೂ ಕೂಡ ನಾನು ಇಲ್ಲಿ ಪ್ರವಾಸಕ್ಕೆ ಬಂದಿದ್ದೆ. ಆದರೆ ಈ ಬಾರಿ ಈ ರಾಜ್ಯದ ಉದ್ದಕ್ಕೂ ಸಿಗ್ತಾ ಇರುವಂತಹ ಉತ್ಸಾಹ ನಾನು ಹಿಂದೆಂದೂ ಕೂಡ ಈ ರಾಜ್ಯದಲ್ಲಿ ಕಂಡಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತುಮಕೂರುಗೆ ಬಂದು ಭಗಿನಿ, ಈ ತುಮಕೂರು ಭಾರತ ಕೋ ಪೋಖರಣ ಮೇ ನ್ಯೂಕ್ಲಿಯರ್ ಟೆಸ್ಟ್ ಕೆ ಕಾರಣ ಜೈಸಾ ಗೌರವ ಮಿಲಾ ಉಸ್ಕೆ ಮೂಲ ಮೇ ಇಸಿ ಧರ್ತಿ ಕೆ ಸಂತಾನ ಡಾಕ್ಟರ್ ರಾಜಾ ರಾಮಣ್ಣ ಜೈಸೆ ಪ್ರಸಿದ್ಧ ವೈಜ್ಞಾನಿಕ
कब्बी जिराना जैसे कलाकार और जकराचारी जैसे मूर्तिकारों की धरती को प्रणाम करता हूं। ಈ ತುಮಕೂರಿನ ಪುಣ್ಯ ಭೂಮಿಯಲ್ಲಿ ಅನೇಕ ಮಹನೀಯರು ಆಗಿ ಹೋಗಿದ್ದಾರೆ ಪೋಖ್ರಾಣದಲ್ಲಿ. ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಿ ಪ್ರಾದೇಶಿಕ ಜೆಡಿಎಸ್ ಪಕ್ಷ ಬೆಂಬಲಿಸಿ ಎಂದು ಎಚ್ ಡಿ ದೇವೇಗೌಡರು ಮನವಿ ಮಾಡಿದ್ದಾರೆ. ತುರುವೇಕೆರೆ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಂ ಟಿ ಕೃಷ್ಣಪಾಪರ ಮತಯಾಚನೆ ಮಾಡಿದರು. ಎರಡು ರಾಷ್ಟೀಯ ಪಕ್ಷಗಳಿಗೂ ಸ್ವಹಿತಾಸಕ್ತಿ ಮುಖ್ಯವಾಗಿದೆ. ರೈತ ಪಕ್ಷ ಎಂದರೆ ಅದು ಜೆಡಿಎಸ್ ಪಕ್ಷ ಮಾತ್ರ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮನವಿ ಮಾಡಿದರು. ಗುಬ್ಬಿ ತಾಲೂಕಿನ ಸಿಎಸ್ಪುರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಂಟಿ ಕೃಷ್ಣಪಾಪರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಮತದಾರರು ಪ್ರಾದೇಶಿಕ ಪಕ್ಷವನ್ನು ಬೆಂಬಲಿಸುವ ಮೂಲಕ ರಾಜ್ಯವನ್ನು ಅಭಿವೃದ್ದಿ ಪದದತ್ತ ಕೊಂಡೊಯ್ಯುವತ್ತ ಪೂರ್ಣ ಪ್ರಮಾಣದ ಸಹಕಾರ ನೀಡಬೇಕು. ಕಳೆದ 5 ವರ್ಷಗಳಿಂದ ರಾಜ್ಯ ಸರ್ಕಾರ ಸಮರ್ಪಕವಾದ ಆಡಳಿತ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು ರಾಜ್ಯದಲ್ಲಿ ಲೋಕಾಯುಕ್ತವನ್ನು ನಿಷ್ಕ್ರಿಯಗೊಳಿಸಿ ಎಸಿಬಿಯನ್ನು ರಚಿಸಿಕೊಂಡು ಮನಬಂದಂತೆ ತಮಗೆ ಬೇಕಾದವರನ್ನು ರಕ್ಷಿಸಿಕೊಳ್ಳುವಂತೆ ಮಾಡಿರುವುದರ ಜೊತೆಗೆ ಪ್ಯಾಕೇಜ್ ಪಡೆದು ರಾಜ್ಯದಲ್ಲಿ ಯಾವುದೇ ಅಭಿವೃದ್ದಿ ಯೋಜನೆಗಳನ್ನು ಕೈಗೊಳ್ಳದೆ ತೀವ್ರ ನಿರ್ಲಕ್ಷ್ಯತೆ ವಹಿಸದೆ ಲೋಕಸಭೆಯಲ್ಲಿ ರಾಜ್ಯದ ಪಾಲಿನ ನೀರನ್ನು ಕೇಳಲು ಏಕಾಂಗಿ ಹೋರಾಟ ಮಾಡುವಂತಾಗಿದೆ. ರಾಷ್ಟೀಯ ಪಕ್ಷದ ರಾಜ್ಯ ಸಂಸದರು ತುಟಿ ಬಿಚ್ಚುವಂತಿಲ್ಲ. ನಮ್ಮ ರಾಜ್ಯಕ್ಕೆ ಸೇರಿದ ಪಾಲನ್ನು ಪಡೆಯಲು ಲೋಕಸಭೆಯಲ್ಲಿ ಮಾತನಾಡಬೇಕಾದರೆ ಪ್ರಾದೇಶಿಕ ಪಕ್ಷಕ್ಕೆ ಮತ ನೀಡಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಎಂದು ಹೇಳಿದರು. ನಮ್ಮ ರಾಜ್ಯದ ಹಣದಲ್ಲಿ ಕಾವೇರಿ ಜಲಾಶಯ ನಿರ್ಮಿಸಿ ಕುಡಿಯುವ ನೀರು ಕೊಡಿ ಎಂದು ಬೇಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಈ ರಾಜ್ಯದ ದುರಂತ. ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿವೆ. ರಾಜ್ಯದಲ್ಲಿ ರೈತರ ಜೀವನಾಧಾರವಾಗಿರುವ ತೆಂಗು ಬೆಳೆಗೆ ನುಸಿ ರೋಗ ತಗುಲಿದಾಗ ಇಡೀ ರಾಜ್ಯವನ್ನು ಸುತ್ತಿ ರೈತರ ತೋಟಗಳಿಗೆ ತೆರಳಿ ಸಮಗ್ರವಾದ ವರದಿ ತಯಾರಿಸಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಬೆಳೆ ಕಳೆದುಕೊಂಡ ರೈತರಿಗೆ ಪ್ರೋತ್ಸಾಹಧನ ನೀಡುವಂತೆ ಮನವಿ ಮಾಡಿದೆ. ಆದರೆ ಸರ್ಕಾರಗಳು ಕಿವಿಗೊಡಲಿಲ್ಲ. ರೈತರ ಬಗ್ಗೆ ರಾಷ್ಟೀಯ ಪಕ್ಷಗಳಿರುವ ನಿರ್ಲಕ್ಷ್ಯತೆ ಏನು ಎಂಬುದನ್ನು ಈ ಬಾರಿ ರಾಜ್ಯದ ಜನತೆ ಅರ್ಥ ಮಾಡಿಕೊಂಡು ತಕ್ಕ ಪಾಠ ಕಲಿಸುವಂತೆ ದೇವೇಗೌಡರು ಹೇಳಿದರು. ಲೋಕಾಯುಕ್ತ ಏನಾಯ್ತು ಸಾಕು ಈಗ ತಾವು ಲೋಕಾಯುಕ್ತ ತೀರ್ಮಾನ ಮಾಡಲ್ಲ ಹೇಳ್ತಾರೆ. ಜೆಡಿಎಸ್ ಅಭ್ಯರ್ಥಿ ಎಂಟಿ ಕೃಷ್ಣಪ್ಪ, ವಿಧಾನ ಪರಿಷತ್ ಸದಸ್ಯ ಬೆಮಲ್ ಕಾಂತರಾಜು, ಮುಖಂಡರಾದ ಆನಂದಜಿಗೌಡ, ಸಿಕೆ ಪ್ರಕಾಶ್ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರನ್ನು ಸೋಲಿಸಿ ಎಂದು ಹೇಳಿಕೆ ನೀಡಿದ್ದ ಸಾಹಿತಿ ಕೆಬಿ ಸಿದ್ದಯ್ಯ ಅವರನ್ನು ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ವಿರುದ್ಧ ಹೇಳಿಕೆ ನೀಡಿದ ಸಾಹಿತಿ ಕೆಬಿ ಸಿದ್ದಯ್ಯರವರನ್ನು ಕೊರಟಗೆರೆಯಲ್ಲಿ ದಲಿತ ಮುಖಂಡರು ಚೇರವ ಹಾಕಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಕೊರಟಗೆರೆ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರನ್ನ ಸೋಲಿಸಿ ಎಂದು ಹೇಳಿಕೆ ನೀಡಿ ಕೊರಟಗೆರೆಗೆ ಬಂದಿದ್ದ ಸಾಹಿತಿ ಕೆವಿ ಸಿದ್ದಯ್ಯರವರನ್ನ ದಲಿತ ಹಾಗೂ ಕಾಂಗ್ರೆಸ್ ಮುಖಂಡರು ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಪರಮೇಶ್ವರ್ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದ ಕೆಬಿ ಸಿದ್ದಯ್ಯರವರು ಈ ಚುನಾವಣೆಯಲ್ಲಿ ಪರಮೇಶ್ವರ್ ವಿರುದ್ಧ ಅಪಪ್ರಚಾರ ಮಾಡಲು ಕ್ಷೇತ್ರಕ್ಕೆ ಬಂದಿದ್ದಾರೆಂದು ಆರೋಪಿಸಿ ಅವರ ವಿರುದ್ದ ದಲಿತ ಮುಖಂಡರು ತೀವ್ರ ವಾಗ್ದಾಳಿ ನಡೆಸಿದರು. ಕೊರಟಗೆರೆ ಕ್ಷೇತ್ರದಲ್ಲಿ ಎಡಗೈ ಬಲಗೈ ಎನ್ನದೇ ಒಗ್ಗಟ್ಟಾಗಿರುವುದನ್ನ ಸಿದ್ದಯ್ಯ ಒಡೆಯಲು ಯತ್ನಿಸಿದರೆಂದು ದೂರಿದರು. ದಲಿತ ಮುಖಂಡರ ಆಕ್ರೋಶಕ್ಕೆ ಗುರಿಯಾದ ಕೆಬಿ ಸಿದ್ದಯ್ಯರವರು ನನ್ನದು ತಪ್ಪಾಗಿದೆ, ನಾನು ಆ ರೀತಿ ಹೇಳಿಕೆ ನೀಡಬಾರದಿತ್ತೆಂದು ಹೇಳುವ ಮೂಲಕ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಇನ್ನು ಮುಂದೆ ಪರಮೇಶ್ವರ್ ಅವರ ಪರವಾಗಿ ಕೆಲಸ ಮಾಡುವುದಾಗಿ ಕೆಬಿ ಸಿದ್ದಯ್ಯ ಸ್ಪಷ್ಟಪಡಿಸಿದರು. ಪೊಲೀಸರ ಮಧ್ಯಪ್ರವೇಶದಿಂದ ಸಾಹಿತಿ ಕೆಬಿ ಸಿದ್ದಯ್ಯ ದಲಿತ ಮುಖಂಡರ ಆಕ್ರೋಶದಿಂದ ಪಾರಾದರು. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ಸೋಲಿಸಿ ಜೆಡಿಎಸ್ ಅಧಿಕಾರಕ್ಕೆ ತನ್ನಿ ಎಂದು ಕುಣಿಗಲ್ನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕೋರಿದ್ದಾರೆ. ಕಾವೇರಿ ನೀರು ಕನ್ನಡಿಗರಿಗೆ ಉಳಿಸುವ ನಿಟ್ಟನಲ್ಲಿ ರಾಜ್ಯದ ಮಹಿಳೆಯರ ಸಮಗ್ರ ಅಭಿವೃದ್ದಿ ನಿಟ್ಟನಲ್ಲಿ ಹಲವು ಪರಿಣಾಮಕಾರಿ ಕ್ರಮ ಕೈಗೊಳ್ಳಲು ಜೆಡಿಎಸ್ ಪಕ್ಷಕ್ಕೆ ಮತ ನೀಡಿ.
ಪಕ್ಷವನ್ನ ಅಧಿಕಾರಕ್ಕೆ ತರಲು ಎಲ್ಲರೂ ಶ್ರಮಿಸಿ ಆಶೀರ್ವಾದ ಮಾಡುವಂತೆ ಜೆಡಿಎಸ್ ರಾಷ್ಟೀಯ ಅಧ್ಯಕ್ಷ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಮನವಿ ಮಾಡಿದರು. ಕುಣಿಗಲ್ ತಾಲೂಕು ಹುತ್ರಿದುರ್ಗ ಹೋಬಳಿಯ ಸಂತೆಪೇಟೆಯಲ್ಲಿ ತಾಲೂಕು ಜೆಡಿಎಸ್ ಹಮ್ಮಿಕೊಂಡಿದ್ದ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿ, ನೆರೆಯ ತಮಿಳುನಾಡು ರಾಜ್ಯದಲ್ಲಿ ರಾಷ್ಟೀಯ ಪಕ್ಷಗಳಿಗೆ ಮಾನಣೆ ಇಲ್ಲ. ಅಲ್ಲಿ ಪ್ರಾದೇಶಿಕ ಪಕ್ಷಗಳೇ ಅಧಿಕಾರ ನಡೆಸಿ ತಮಗೆ ಬೇಕಾದನ್ನ ಕೇಂದ್ರದ ಮೇಲೆ ಒತ್ತಡ ಹೇರಿ ಪಡೆಯುತ್ತಿದ್ದಾರೆ. ತಾವು ಕಳೆದ 50 ವರ್ಷಗಳಿಂದ ಅಲ್ಲಿನ ರಾಜಕಾರಣ ನೋಡುತ್ತಿದ್ದೇವೆ. ಆದರೆ ನಮ್ಮ ರಾಜ್ಯದಲ್ಲಿ ಕಾವೇರಿ, ಮಹದಾಯಿ, ಇತರೆ ಸಮಸ್ಯೆಗಳ ಪರಿಹಾರಕ್ಕೆ ರಾಷ್ಟೀಯ ಪಕ್ಷಗಳಾದ ಬಿಜೆಪಿ, ಕಾಂಗ್ರೆಸ್ ಯಾವ ಕೊಡುಗೆ ನೀಡಿವೆ? ಇದೀಗ ಕಾವೇರಿಯಲ್ಲಿ ನೀರಿಲ್ಲ, ಆದರೆ ಆದೇಶ ಬಂದಿದೆ. ಇರುವ ನೀರು ಬಿಟ್ಟರೆ ಬೆಂಗಳೂರಿನ ಪಾಡೇನು ಎಂದು ಯಾರಾದರೂ ಯೋಚನೆ ಮಾಡಿದ್ದೀರಾ? ನಾನು ನನ್ನ ಮಗ ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡುವುದಕ್ಕಾಗಿ ಜೆಡಿಎಸ್ಗೆ ಮತ ಬೀಡುತ್ತಿಲ್ಲ. ರಾಜ್ಯದ ನೀರಾವರಿ ಸಮಸ್ಯೆ ಬಗೆಹರಿಸುವ ನಿಟ್ಟನಲ್ಲಿ ಜೆಡಿಎಸ್ಗೆ ಅಧಿಕಾರ ನೀಡಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಎಂದರು. ನನ್ನ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನಂತಹ ಭ್ರಷ್ಟ ಸರ್ಕಾರ ನೋಡಿರಲಿಲ್ಲ. ಕಾಂಗ್ರೆಸ್ನಲ್ಲಿ ಯಾವ ಸ್ಥಿತಿ ಇದೆ ಎಂದರೆ, ಹೈಕಮಾಂಡ್ನ ಯಾರೊಬ್ಬರು ಸಿದ್ದರಾಮಯ್ಯರ ಏಕಚಕ್ರಾಧಿಪತ್ಯ ಕಾರ್ಯ ವೈಖರಿ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ಸೋನಿಯಾ ಗಾಂಧಿ ಖಾರ್ಗೆ ಯಾರೊಬ್ಬರು ಮಾತನಾಡುತ್ತಿಲ್ಲ. ತಮ್ಮ ಭ್ರಷ್ಟಾಚಾರ ಬಯಲಿಗೆ ಬರುತ್ತೆ ಎಂಬ ಭಯದಿಂದ ಜೆಡಿಎಸ್ ಆಡಳಿತಾವಧಿಯಲ್ಲಿ ಜಾರಿಗೆ ತಂದಿದ್ದ ಲೋಕಾಯುಕ್ತ ಸಂಸ್ಥೆಯನ್ನ ಮುಚ್ಚಿ ತಮಗೆ ಅನುಕೂಲವಾಗುವ ಎಸಿಬಿ ಜಾರಿಗೆ ತಂದ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ಲಬೇಕು ಎಂದರು. ಎರಡೂ ರಾಷ್ಟ್ರೀಯ ಪಕ್ಷದ ಬಹಳ ದೊಡ್ಡ ಪಕ್ಷಗಳು ಹಾಸನ ಬೆಂಗಳೂರು ಒಂದು ರೈಲ್ವೆ ಲೈನ್ ಮಾಡಿದ್ರೆ ನಾನು ಮಂಜೂರಾತಿ ಕೊಟ್ಟೆ 1996. 21 ವರ್ಷ ತರಡಲ್ಲ, ನಾವು ಕನ್ನಡಿಗರಿಗೆ ಸ್ವಾಭಿಮಾನದಿಂದ ನಾವು ತೆರಿಗೆ ಕೊಡೋದಿಲ್ಲ. ಎರಡೂ ಪಕ್ಷಗಳ ಗುಲಾಮರೇ ನಾವು ತೀರ್ಮಾನ ಮಾಡೋಣ. ತಮಿಳುನಾಡು ಏನಾಗಿದೆ? ಕಳೆದ 50 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ, ಕಾಂಗ್ರೆಸ್ ಇಲ್ಲ, ಬಿಜೆಪಿ ಇಲ್ಲ, ಡಿಎಂಕೆ ಇಲ್ಲ, ಅಣ್ಣಾಡಿ ಅಂತ ಸರಿ 39 ಜನ ಲೋಕಸಭಾ ಸದಸ್ಯರು ಬರ್ತಾರೆ. ಕನ್ನಡದಿಂದ ದೂರದ ಒಬ್ಬ ದೇವೇಗೌಡ, ಒಬ್ಬ ಪುಟ್ಟರಾಜು, ನಾವಿಬ್ಬರು ಹೋಗ್ತೇವೆ. ಈ ಕಾವೇರಿ ಬೇಸಿನಲ್ಲಿ ಇರ್ತಕ್ಕಂಥ ರೈತರ ಸ್ಥಿತಿಯನ್ನು ಕೇಳುವವರು ಯಾರು? ಇವತ್ತು ನಾವು ಪ್ರಾದೇಶಿಕ ಪಕ್ಷ ಉಳಿಸ್ಕೊಂಡ್ರೆ ಏನು ಕಷ್ಟ ಆಗುತ್ತೆ ನಮಗೆ ಸೂಕ್ಷ್ಮವಾಗಿ ಹೇಳ್ತಾರೆ. 39 ಜನ ಗೆದ್ರೆ ಗೊತ್ತಲ್ಲ ಒಂದೇ ಅವ್ರು ಹೇಗೆ ಎಷ್ಟು ಬುದ್ಧಿವಂತರು ಅಂದರೆ, 30 ಕೋಟಿ ಒಂದೇ ಕಡೆ ಕೊಡ್ತಾರೆ, ಡಿಎಂಕೆ ಇಲ್ಲ ಅಣ್ಣ ಡಿಎಂಕೆ. 39 ಜನ ಈ ಕಡೆ ಇಲ್ಲ ಆ ಕಡೆ, ಅವರಿಂದಲೇ ಕೇಂದ್ರದಲ್ಲಿ ಸರ್ಕಾರ ಮಾಡಲಿಕ್ಕಾಗಲ್ಲ. ಶಾಸಕ ಡಿ ನಾಗರಾಜಯ್ಯ ಮಾತನಾಡಿ, ತಾಲೂಕಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಡಿಕೆಶಿ ಸಂಬಂಧಿ ಡಾ ರಂಗನಾಥ್ ಕೇವಲ ನಾಮಪತ್ರಕ್ಕೆ. ತಾಲೂಕಿನ ಕಲ್ಲುಗಣಿ ಗ್ರಾನೈಟ್ ಮೇಲೆ ಕಣ್ಣಿಟ್ಟುಕೊಂಡು ಬಾಂದಿರುವ ಕನಕಾಪುರದ ಸಚಿವ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್ ರವರು ಬಳ್ಳಾರಿ ರೆಡ್ಡಿ ಸಹೋದರರನ್ನ ಮೀರಿಸುತ್ತಾರೆ. ಹುತ್ರಿದುರ್ಗದ ಕೆಂಪೇಗೌಡ ಬೆಟ್ಟದಲ್ಲಿ ಗಣಿಗಾರಿಕೆ ನಡೆಸಲು ಬೇನಾಮಿ ಹೆಸರಿನಲ್ಲಿ ಪ್ರಯತ್ನಿಸಿದ್ದಾರೆ. ಸದರಿ ಜಾಗ ಪುರಾತನ ಸಂರಕ್ಷಿತ ಪ್ರದೇಶವಾಗಿ ಅಭಿವೃದ್ಧಿಗೆ 2 ಕೋಟಿ ಅನುದಾನ ಬಿಡುಗಡೆಯಾಗಿದ್ದರೂ ಕಾಮಗಾರಿ ಮಾಡದಂತೆ ತಡೆದದ್ದು ಅಲ್ಲದೆ ಗಣಿಗಾರಿಕೆ ಮಾಡಲು ಇಲಾಖೆ ನಿರಾಕರಿಸಿದ್ದರಿಂದ ಇಲಾಖೆಯ ಮೇಲೆ ಸುಪ್ರೀಂಕೋರ್ಟ್ಗೆ ತೆರಳಿದ್ದಾರೆ. ಇವರಿಗೆ ಏನಾದರೂ ತಾಲೂಕಿನ ಜನ ಮತ ಹಾಕಿದ್ದಲ್ಲಿ ಯಾವುದೇ ಬೆಟ್ಟ ಗುಡ್ಡಗಳು ಸರ್ಕಾರಿ ಜಾಗ ಉಳಿಯುವುದಿಲ್ಲ ಎಂದರು. ಆ ಕನಕಪುರದ ಬೆಳೆಗಳು ಕುಡಿಯುವ ಕ್ಷೇತ್ರಕ್ಕೆ ತಾಲೂಕು ಮೇಲೆ ಕುಡಿಯುವ ಕ್ಷೇತ್ರದ ಕನಕಪುರನೇ ಮಾಡಬೇಕು ಅಂತ ನಾವು ಹತ್ತಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಇರುವಾಗ ಈ ತಾಲೂಕಿನಲ್ಲಿ ಹಿಂದೆ ಶಾಸಕರಾಗಿ ಮಂತ್ರಿಯಾಗಿ ಸೇವೆ ಸಲ್ಲಿಸ್ತಂತ ಆದಷ್ಟು ಬೇಗ ಜ್ಞಾಪಿಸ್ಕೊಳ್ತಕ್ಕಂಥದ್ದು ಅಥವಾ ಮರಿಬೇಕು ಅನ್ನೋದನ್ನ ನಾವು ಚಿಂತೆ ಮಾಡಬೇಕಾಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿದೆ ಕನಕಪುರದ ಬೆಳೆಗಳು ಡಾಕ್ಟರ್ ರಂಗನಾಥರಾವ್ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಆಗಬೇಕು ಅಂತ ಬಯಸಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥದ್ದು. ನಿಮ್ಮ ಉತ್ತರದುರ್ಗ ಬೆಟ್ಟದ ಗ್ರಾನೈಟ್ಗೆ ಹಿಂದೆ ಯಾರೋ ಒಬ್ರು ಮಾಡ್ತಾ ಇದ್ದಂಥದ್ದನ್ನ ಈ ಭಾಗದ ಮುಖಂಡರುಗಳು ಕೆಲವು ಸಂಘ ಸಂಸ್ಥೆಗಳು ಹೋರಾಟ ಮಾಡಿ ಅದನ್ನು ನಿಲ್ಲಿಸಿದ್ರು. ಮತ್ತೆ ಈ ಗಣಿಗಳು ಬಂದಮೇಲೆ ಯಾರೋ ಒಬ್ಬ ಗೋವಿನಲ್ಲಿ ಅರ್ಜಿ ಹಾಕಿಕೊಂಡು ಸಂತಾನದ ಲೆವೆಲ್ನಲ್ಲಿ ಇವನ್ನ ಕೊಡ್ಲಿಕ್ಕಾಗಲ್ಲ ಅಂತೇಳಿ ವಜಾ ಆದ್ಮೇಲೆ
ವಿಧಾನ ಪರಿಷತ್ ಸದಸ್ಯ ವಿಮಲ್ ಕಾಂತರಾಜು, ರಮೇಶ್ ಬಾಬು, ಮಾಜಿ ಶಾಸಕ ಎಚ್ ನಿಂಗಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಾ ಬಿಎನ್ ರವಿಬಾಬು, ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಲ್ ಹರೀಶ್ ಇತರರು ಇದ್ದರು. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸೋಲಿಸಿ ಜಲಾಂದೋಲನಗಳ ಮಹಾಮೈತ್ರಿ ಅಭ್ಯರ್ಥಿ ಗೆಲ್ಲಿಸಿ ಎಂದು ಮುಖಂಡ ಎಸ್ಆರ್ ಹಿರೇಮಠ ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿರುವ ಅತಿ ಭ್ರಷ್ಟರನ್ನ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಸುವುದೇ ನಮ್ಮ ಮಹಾಮೈತ್ರಿಯ ಉದ್ದೇಶವೆಂದು ಜನಾಂದೋಲನಗಳ ಮಹಾಮೈತ್ರಿಯ ರೂವಾರಿ ಹಾಗೂ ಸಮಾಜ ಸೇವಕ ಎಸ್ಆರ್ ಹಿರೇಮಠ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿರೇಮಠರವರು, ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಈ ಮೂರು ಪಕ್ಷಗಳನ್ನು ಹಾಗೂ ಅತಿ ಭ್ರಷ್ಟ ಅಭ್ಯರ್ಥಿಗಳನ್ನು ಸೋಲಿಸುವ ಉದ್ದೇಶದಿಂದ ಆರು ರಾಷ್ಟೀಯ ಪಕ್ಷಗಳು ಮತ್ತು 24 ಸಮಾನ ಮನಸ್ಕ ಸಂಘಟನೆಗಳು ಮೈತ್ರಿ ಮಾಡಿಕೊಂಡು ಜನಾಂದೋಲನಗಳ ಮಹಾಮೈತ್ರಿ ಎಂಬ ರಾಜಕೀಯ ವೇದಿಕೆ ರಚಿಸಿ ರಾಜ್ಯದಲ್ಲಿ 20 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತಿದೆ ಎಂದು ತಿಳಿಸಿದರು. ಈ ಚುನಾವಣೆಯಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿರುವ ವೆಲ್ಫೇರ್ ಪಾರ್ಟಿಯ ತಾಜುದ್ದೀನ್ ಶರೀಫ್ ರವರಿಗೆ ಮಹಾಮೈತ್ರಿಯ ಬೆಂಬಲ ನೀಡಲಾಗುತ್ತಿದೆ ಎಂದು ಹಿರೇಮಠರವರು ಸುದ್ದಿಗಾರರೊಂದಿಗೆ ಹೇಳಿದರು. ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳು ಜನರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸದೆ ಸ್ವಜನ ಪಕ್ಷಪಾತದಲ್ಲಿ ತೊಡಗಿಸಿಕೊಂಡಿದ್ದಾರೆಂದು ಆರೋಪಿಸಿದರು. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಈ ಮೂರು ಪಕ್ಷಗಳು ರಾಜಕಾರಣವನ್ನು ಹಣ ಮಾಡುವ ದಂಧೆಯನ್ನಾಗಿ ಮಾಡಿಕೊಂಡಿದ್ದಾರೆಂದು ಹೇಳಿದರು. ಹೊಲಸು ರಾಜಕೀಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವ ಮೂಲಕ ಪರ್ಯಾಯ ರಾಜಕಾರಣ ಮಾಡುವುದೇ ನನ್ನ ಮುಖ್ಯ ಧ್ಯೇಯವೆಂದು ಎಸ್ಆರ್ ಹಿರೇಮಠ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಪ್ರಧಾನಿ ಮೋದಿಯವರ ಆಡಳಿತ ವೈಫಲ್ಯದ ಬಗ್ಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಹಿರೇಮಠರವರು, ಪ್ರಧಾನಿ ಮೋದಿ ಬಗ್ಗೆ ಜನತೆ ತುಂಬಾ ಎಚ್ಚರ ವಹಿಸಬೇಕು ಎಂದರು. ಅತಿ ಭ್ರಷ್ಟ ಹಾಗೂ ಜೈಲಿಗೆ ಹೋಗಿ ಬಂದ ಯಡಿಯೂರಪ್ಪನವರನ್ನ ಪ್ರಧಾನಿ ಮೋದಿರವರು ಮುಖ್ಯಮಂತ್ರಿಯನ್ನಾಗಿ ಮಾಡಲು ಹೊರಟಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಹಿರೇಮಠ ಪ್ರಶ್ನಿಸಿದರು. ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಆಪರೇಷನ್ ಕಮಲ, ಗಣಿಗಾರಿಕೆ ಹೆಸರಿನಲ್ಲಿ ಖನಿಜ ಸಂಪತ್ತನ್ನ ಹಗಲು ದರೋಡೆ ಮಾಡಿ ಬಹಿರಂಗ ಭ್ರಷ್ಟಾಚಾರ ಮಾಡಿದ್ದನ್ನ ಯಾರೂ ಮರೆತಿಲ್ಲವೆಂದು ವ್ಯಂಗ್ಯ ಮಾಡಿದರು. ವಿಧಾನಸಭೆಯಲ್ಲಾಯಿತು ಅರ್ಥಪೂರ್ಣ ಚರ್ಚೆ ಮಾಡಿ ಜನರ ಅತಿ ಗಂಭೀರ ಸಮಸ್ಯೆಗಳ ಬಗ್ಗೆ ಉತ್ತರಗಳನ್ನು ಹುಡುಕಿ ಅದನ್ನ ಬಗೆಹರಿಸುವುದರ ಬದಲಾಗಿ ಇವತ್ತು ಜನರ ಪ್ರತಿನಿಧಿಯಾಗಿ ಅಧಿಕಾರದ ದುರುಪಯೋಗ ಮಾಡ್ತಾ ಇದ್ದಾರೆ, ಸ್ವಜನ ಪಕ್ಷಪಾತ ಮಾಡ್ತಾ ಇದ್ದಾರೆ, ಅಕ್ರಮ ಸಂಪಾದನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಾವು ಜನಾಂದೋಲನ ಮಹಾಮೈತ್ರಿ ಮಾಡಿದ್ದು ಎರಡು ಪ್ರಮುಖ ನಮ್ಮ ಭಾಗಗಳಿವೆ. ಒಂದು, ಈ ವ್ಯವಸ್ಥೆಯ ಪರಿವರ್ತನೆಗಾಗಿ ಪ್ರಬಲ ಆಂದೋಲನ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಪರ್ಯಾಯ ರಾಜಕಾರಣ. ಯಾಕಂದ್ರೆ ಹೆಚ್ಚಾಗಿ ಆಂದೋಲನಕಾರಿಗಳು ರಾಜಕಾರಣದ ಬಗ್ಗೆ ಲಕ್ಷ್ಯ ಕೊಡ್ತಿದ್ದಿಲ್ಲ, ಪ್ರತಿನಿಧಿಗಳನ್ನ ಕೊಡಿಸೋದ್ರ ಬಗ್ಗೆ ಕೊಡ್ತಿದ್ದಿಲ್ಲ. ಇದರಿಂದ ಏನಾಗಿದೆ ಅಂದರೆ ವರ್ಷಗಳು ದಶಕಗಳು ಕಳೆದ ಹಾಗೆ ಹೆಚ್ಚೆಚ್ಚು ಭ್ರಷ್ಟಾಚಾರ ಆಗಿ ಈ ಒಂದು ರಾಜಕಾರಣವನ್ನು ದಂಧೆಯಾಗಿ ಮಾಡಿ ಹಣ ಮಾಡುವಂತಹ ಒಂದು ಇದನ್ನು ಮಾಡಿ ಜನ ಇವತ್ತು ಹೆಚ್ಚಾಗ್ತಾ ಇದ್ದಾರೆ. ಇಂಥ ವಿಷಯವನ್ನು ನಾವು ಅಡ್ರೆಸ್ ಮಾಡದಿದ್ದರೆ ನಮ್ಮ ದೇಶ ಈಗಾಗಲೇ ಸಾಕಷ್ಟು ಒಂದು ಗಡ್ಡಾಂತರದ ಪರಿಸ್ಥಿತಿಯೊಳಗಿದೆ, ಇದು ಮತ್ತಿಷ್ಟು ಹೋಗ್ತದೆ. ಅದಕ್ಕೆ ನಾವು ಮೊದಲನೆಯದಾಗಿ ರೈತರ ಸಮಸ್ಯೆಯನ್ನು, ಸಾಲ ಮನ್ನಾ ಮತ್ತು ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಲುವಾಗಿ ಇಡೀ ಕರ್ನಾಟಕದುದ್ದಕ್ಕೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಗೆರಾವ್ ಕಾರ್ಯಕ್ರಮ ಮಾಡಿದ ನಂತರ, ಧರಣಿ ಕಾರ್ಯಕ್ರಮ ಮಾಡಿದ ನಂತರ, ನಾವು ಬೆಳಗಾವಿ ಅಧಿವೇಶನದಲ್ಲಿಯೂ ಕೂಡ ದೇವನೂರು ಮಹಾದೇವರವರು, ಆಲ್ ಇಂಡಿಯಾ ಪೀಪಲ್ಸ್ ಫ್ರಂಟ್ ರಾಷ್ಟೀಯ ಅಧ್ಯಕ್ಷ ಅಖಿಲೇಂದ್ರ ಪ್ರತಾಪ್ ಸಿಂಗ್, ಮೈತ್ರಿಯ ಬೆಂಬಲ ಅಭ್ಯರ್ಥಿ ತಾಜುದ್ದೀನ್ ಶರೀಫ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಧುಗಿರಿಯಲ್ಲಿ ಈಡಿಗ ಸಮಾಜದವರು ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮಧುಗಿರಿ ತಾಲೂಕಿನ ಆರ್ಯ ಈಡಿಗ ಸಮಾಜದವರು ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣರವರಿಗೆ ಬೆಂಬಲ ವ್ಯಕ್ತಪಡಿಸಿದರು. ಚಲನಚಿತ್ರ ನಿರ್ದೇಶಕ ರವಿ ಆರ್ ಗರಣಿ ಮಾತನಾಡಿ, ಮಧುಗಿರಿ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಅಭಿವೃದ್ದಿಯತ್ತ ಸಾಗಿದೆ. ನಮ್ಮ ರಾಜ್ಯದ 224 ಕ್ಷೇತ್ರಗಳಲ್ಲಿಯೂ ಮಧುಗಿರಿಯ ಬಗ್ಗೆ ಮಾತನಾಡುವಷ್ಟು ಅಭಿವೃದ್ದಿಯನ್ನ ಮಾಡಿದ್ದಾರೆ. ಪ್ರತಿ ಗ್ರಾಮದಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ, ಸಂಚಾರ ಮಾಡಲು ಉತ್ತಮವಾದ ರಸ್ತೆ, ಬಡವರ ಮತ್ತು ರೈತರ ಬಗ್ಗೆ ಇರುವ ಕಾಳಜಿ ಮತ್ತು ಪ್ರೀತಿಯನ್ನ ಹೊಂದಿದ್ದಾರೆ ಎಂದರು. ಎತ್ತಿನಹೊಳೆ ನೀರನ್ನ ಮುಂದಿನ ಅವಧಿಯಲ್ಲಿ ತಾಲೂಕಿನ ಎಲ್ಲ ಕೆರೆಗಳನ್ನು ತುಂಬಿಸುವ ಕಾರ್ಯ ಮಾಡಿಯೇ ತೀರುತ್ತೇನೆ. ಮಧುಗಿರಿ ಮುಖಾಂತರ ಹಾದು ಹೋಗುವ ರಾಯದುರ್ಗ ತುಮಕೂರು ರೈಲ್ವೆ ಮಾರ್ಗ ಪೂರ್ಣ ಮಾಡಿ ರೈಲ್ವೆ ಸಂಚಾರ ಮಾಡಿಸುತ್ತೇನೆ. ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ಕೇಬಲ್ ಕಾರ್ ಅಳವಡಿಕೆ ಮಂಜೂರಾತಿ ದೊರಕಿದೆ. ಆಯವ್ಯಯದಲ್ಲಿ ಸೇರಿದೆ ಪೌರತತ್ವ ಇಲಾಖೆಯ ಆಕ್ಷೇಪಣೆಯಿಂದ ಕಾರ್ಯ ಮಾಡಲು ಆಗಲಿಲ್ಲ ಎಂದು ಕೆಎನ್ ರಾಜಣ್ಣ ಹೇಳಿದರು. ತಾಲೂಕು ಆರ್ಯ ಈಡಿಗರ ಸಂಘದ ಅಧ್ಯಕ್ಷ ಎಂವಿ ಶ್ರೀನಿವಾಸ್, ಎಂಎಸ್ ಧರ್ಮವೀರ್, ಎಂಕೆ ನಂಜುಂಡಯ್ಯ ರಾಜು,
ಡಾ ಎಂಜಿ ಶ್ರೀನಿವಾಸ ಮೂರ್ತಿ ಭಾಗವಹಿಸಿದರು. ಕೊರಟಗೆರೆ ಕ್ಷೇತ್ರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಮತ್ತು ಜೆಡಿಎಸ್ ಅಭ್ಯರ್ಥಿ ಸುಧಾಕರ್ ಲಾಲ್ ಪ್ರತ್ಯೇಕವಾಗಿ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದರು. ಮೇ 12ರಂದು ನಡೆಯುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೊರಟಗೆರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರು ರೋಡ್ ಶೋ ನಡೆಸುವ ಮೂಲಕ ಮತಯಾಚಿಸಿದರು. ಪರಮೇಶ್ವರ್ ಅವರು ಕಾಂಗ್ರೆಸ್ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರೊಂದಿಗೆ ಕ್ಷೇತ್ರದಲ್ಲಿ ಸಂಚರಿಸಿ ಮತಯಾಚನೆ ಮಾಡಿದರು. ಆನಂತರ ಪರಮೇಶ್ವರ್ ಮತದಾರರ ಬಳಿ ತೆರಳಿ ತಮಗೆ ಮತ ನೀಡುವಂತೆ ಮನವಿ ಮಾಡಿಕೊಂಡರು. ಯಾರು ನಿಮ್ಮ ಕಷ್ಟಕ್ಕಾಗಿದ್ದಾರೆ, ಯಾರು ನಿಮ್ಮ ಹಸಿವಿಗಾಗಿದ್ದಾರೆ, ಅವರಿಗೆ ಮತ ಹಾಕಬೇಕು. ಅವರೇ ಕಾಂಗ್ರೆಸ್, ಅವರೇ ಪರಮೇಶ್ವರ್. ಒಂದ್ ಕಡೆ ರಸ್ತೆ ಮಾಡ್ತೀವಿ, ಮಕ್ಕಳಿಗೆ ಬಿಸಿ ಊಟ ಹಾಲು, ಐದು ಕಡೆ ಸಿಸಿ ರೋಡ್ ಆಗಿದೆ, ಒಂದು ಓವರ್ ಟ್ಯಾಂಕ್ ಆಗಿದೆ, ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಆಗಿದೆ, ತಿರ್ಗಾ 10 ಲಕ್ಷ ರೂಪಾಯಿ ಕಾಂಕ್ರೀಟ್ ರೋಡ್ ಆಗಿದೆ. ಇದೆಲ್ಲ ಬಿಟ್ಬಿಟ್ಟು ಏನೂ ಆಗಿಲ್ದರವ್ರು ಓಟ್ ಹಾಕ್ತಾರೆ? ಇದೇ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಹಾಗೂ ಹಾಲಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ರವರು ತಮ್ಮ ಪಕ್ಷದ ಮುಖಂಡರೊಂದಿಗೆ ರೋಡ್ ಶೋ ನಡೆಸಿದರು. ಸುಧಾಕರ್ ಲಾಲ್ ರವರು ಕ್ಷೇತ್ರದ ವಿವಿಧೆಡೆ ಸಂಚರಿಸಿ ತಮಗೆ ಮತ ನೀಡುವಂತೆ ಕೋರಿದರು. ಕ್ಷೇತ್ರದಲ್ಲಿ ಕೈಗೊಂಡ ಅಭಿವೃದ್ದಿ ಕಾರ್ಯಗಳು ಹಾಗೂ ಎಚ್ಡಿ ಕುಮಾರಸ್ವಾಮಿ ಮಾತ್ರ ಮುಖ್ಯಮಂತ್ರಿಯಾಗಬೇಕು ಎಂಬ ಉದ್ದೇಶದಿಂದ ಈ ಬಾರಿ ಜೆಡಿಎಸ್ಗೆ ಹೆಚ್ಚಿನ ಮತ ನೀಡುವಂತೆ ಮನವಿ ಮಾಡಿದರು. ತಾವೆಲ್ಲರೂ ಮತವನ್ನ ಕೊಟ್ಟು ಈ ಒಂದು ಚುನಾವಣೆಯಲ್ಲಿ ನಿಜವಾಗ್ಲೂ ಕೂಡ ತಮ್ಮೆಲ್ಲರ ಹಾರೈಕೆ ಅಭಿಮಾನದಿಂದ ನಾವು ಈ ಚುನಾವಣೆಯನ್ನ ಎದುರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು ಶಾಸಕರಿಗೆ ಸಾಥ್ ನೀಡಿದರು. ಮಧುಗಿರಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ವೀರಭದ್ರಯ್ಯ ರೋಡ್ ಶೋ ನಡೆಸಿ ಪ್ರಚಾರ ನಡೆಸಿದರು. ಮಧುಗಿರಿ ಪಟ್ಟಣದಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಂವಿ ವೀರಭದ್ರಯ್ಯರವರು ಪಟ್ಟಣದ ದಂಡೂರು ಬಾಗಿಲಿನಿಂದ ತೆರೆದ ವಾಹನದಲ್ಲಿ ಅಪಾರವಾದ ಬೆಂಬಲಿಗರೊಂದಿಗೆ ಪಟ್ಟಣದ ದೊಡ್ಡಪೇಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ರಸ್ತೆ, ಡ್ಯೂಮ್ಲೈಟ್ ವೃತ್ತ ಹಾಗೂ ಪುರಭವನದ ರಸ್ತೆಯಲ್ಲಿ ರೋಡ್ ಶೋ ನಡೆಸಿದರು. ಕಳೆದ 5 ವರ್ಷಗಳಿಂದ ನಿಮ್ಮಗಳ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕವನ್ನ ಇಟ್ಟುಕೊಂಡು ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗಿದ್ದೇನೆ. ನಾನು ಸಮಾಜ ಸೇವೆ ಮಾಡಬೇಕು ಎಂಬ ಮೂಲ ಉದ್ದೇಶದಿಂದ ಬಂದಿದ್ದೇನೆ ಎಂದು ವೀರಭದ್ರಯ್ಯ ತಿಳಿಸಿದರು. ನಾನು ಒಬ್ಬ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಕೈಯಲ್ಲಿ ಇದ್ದರೂ ಸಹ ಅಧಿಕಾರ ತ್ಯಜಿಸಿ ಸಮಾಜ ಸೇವೆ ಮಾಡಬೇಕು, ಸಮಾಜದ ಋಣ ತೀರಿಸಬೇಕು, ಈ ಭೂಮಿಯ ಋಣ ತೀರಿಸಬೇಕು ಎಂಬ ಏಕೈಕ ಉದ್ದೇಶದಿಂದ ನಿಮ್ಮ ನಡುವೆ ನಿಂತಿದ್ದೇನೆ ಎಂದರು. ನನ್ನ ಪ್ರಾಮಾಣಿಕತೆಯನ್ನ ಅರ್ಥ ಮಾಡಿಕೊಂಡು ಈ ತಿಂಗಳ 12ರಂದು ಮತದಾನ ಮಾಡಿ ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕು ಎಂದು ವಿನಂತಿ ಮಾಡಿದರು. ತುಮಕೂರಿನ ಉಪ್ಪಾರಹಳ್ಳಿಯಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ಅಪಾರ ಬೆಂಬಲಿಗರೊಂದಿಗೆ ಪಾದಯಾತ್ರೆಯ ಮೂಲಕ ಮತಯಾಚನೆ ಮಾಡಿದರು. ತುಮಕೂರು ನಗರದಲ್ಲಿ ಶಾಸಕ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಡಾ ರಫೀಕ್ ಅಹಮದ್ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಪಾದಯಾತ್ರೆ ನಡೆಸಿ ಮತಯಾಚಿಸಿದರು. ನಗರದ ಉಪ್ಪಾರಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಬಡಾವಣೆಗಳಲ್ಲಿ ರಫೀಕ್ ಅಹಮದ್ ಸಂಚರಿಸಿ 5 ವರ್ಷ ಸಲ್ಲಿಸಿದ ಸೇವೆ ಪರಿಗಣಿಸಿ ಮತ ನೀಡುವಂತೆ ಕೋರಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಸಾಧನೆ ಜೊತೆಗೆ ತಾವು ಕ್ಷೇತ್ರದಲ್ಲಿ ಕೈಗೊಂಡ ಅಭಿವೃದ್ದಿ ಕಾರ್ಯಗಳೇ ತಮಗೆ ಈ ಚುನಾವಣೆಯಲ್ಲಿ ಶ್ರೀರಕ್ಷೆಯಾಗಲಿದೆ ಎಂದು ಶಾಸಕ ರಫೀಕ್ ಅಹಮದ್ ತಿಳಿಸಿದರು. ಕ್ಷೇತ್ರದಲ್ಲಿ ಕೈಗೊಂಡ ಅಭಿವೃದ್ದಿ ಕಾರ್ಯಗಳನ್ನು ಜನ ಮೆಚ್ಚಿದ್ದು ಇದರಿಂದಾಗಿ ತಾವು ಹೋದಡಿಯಲ್ಲಿ ಉತ್ತಮ ಒಲವು ವ್ಯಕ್ತವಾಗುತ್ತಿದೆ ಎಂದು ರಫೀಕ್ ಅಹಮದ್ ಹೇಳಿದರು. ಮಾಜಿ ಉಪಮೇಯರ್ ಫರ್ಜಾನ ಖಾನಂ ಸೇರಿದಂತೆ ಕಾಂಗ್ರೆಸ್ನ ಪಾಲಿಕೆಯ ಸದಸ್ಯರು, ಟಿಎಸ್ ನಿರಂಜನ್ ಸೇರಿದಂತೆ ಮುಖಂಡರುಗಳು ಶಾಸಕರ ಜೊತೆ ಪಾಲ್ಗೊಂಡಿದ್ದರು. ಮಧುಗಿರಿಯಲ್ಲಿ ಜಾಮಿಯಾ ಮಸೀದಿಗೆ ತೆರಳಿ ಶಾಸಕ ಕೆಎನ್ ರಾಜಣ್ಣ ಮತಯಾಚನೆ ಮಾಡಿದರು. ಮಧುಗಿರಿ ಪಟ್ಟಣದ ಪಾವಗಡ ವೃತ್ತದಲ್ಲಿ ಇರುವ ಜಮಿಯಾ ಮಸೀದಿಗೆ ತೆರಳಿದ ಶಾಸಕ ಕೆಎನ್ ರಾಜಣ್ಣ ಮುಸ್ಲಿಂ ಬಾಂಧವರಲ್ಲಿ ಮತಯಾಚನೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ನನ್ನ ಅಧಿಕಾರ ಅವಧಿಯಲ್ಲಿ ಈ ತಾಲೂಕಿನಲ್ಲಿ ಇರುವ ಎಲ್ಲ ಜಾತಿಯ ಪರವಾಗಿ ಕೆಲಸ ಮಾಡಿದ್ದೇನೆ. ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡುವ ಪಕ್ಷವಾಗಿದೆ. ಆದರೆ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ಶಾಮೀಲಾಗಿದ್ದು ಈ ಪಕ್ಷಗಳಲ್ಲಿ ಸೆಕ್ಯುಲಾರಿಸಂ ಇಲ್ಲವಾಗಿದೆ ಎಂದರು. ತೆನೆ ಹೊತ್ತ ಮಹಿಳೆಯ ಹೆಸರು ಕಮಲ ಎಂದು ಅರ್ಥ. ಜೆಡಿ